नमस्कार ಸ್ನೇಹಿತರೆ ग्रो ಕನ್ನಡ YouTube ಚಾನೆಲ್ ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ನನ್ನ ಹೆಸರು ನಟರಾಜ್ ಅಂತ ಕಳೆದ 8 ವರ್ಷಗಳಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಮಾಡ್ತಾ ಇದೀನಿ ನಾವು ನಮ್ಮ ಲೈಫ್ ಅಲ್ಲಿ ಶ್ರೀಮಂತರಾಗಬೇಕು ಅಥವಾ ದುಡ್ಡಿನ ವಿಷಯದಲ್ಲಿ ಬೆಳಿಬೇಕು ನೆಕ್ಸ್ಟ್ ಲೆವೆಲ್ ಗೆ ಅಂತ ಅಂದ್ರೆ ಎರಡೇ ರೀತಿಯಿಂದ ಪಾಸಿಬಿಲಿಟಿ ಇದೆ ಹೇಗೆ ಒಂದು ನಮ್ಮ ಇರೋ ಪ್ರೆಸೆಂಟ್ ಜಾಬ್ ಗಳನ್ನು ಬಿಟ್ಬಿಟ್ಟು ನಾವು ಬಿಸಿನೆಸ್ ಮಾಡಬಹುದು ಬಿಕಾಸ್ ಬಿಸಿನೆಸ್ ಅಲ್ಲಿ ಪೊಟೆನ್ಷಿಯಲ್ ಇದೆ ಜಾಸ್ತಿ ದುಡ್ಡು ಮಾಡುವಂತದ್ದು ಅದೇ ತರಹ ರಿಸ್ಕ್ ಕೂಡ ಇದೆ ಇದು ಒಂದೇ ದಾರಿ ಎರಡನೇ ದಾರಿ ಆಲ್ರೆಡಿ ಯಾರು ಬಿಸಿನೆಸ್ ನ ಮಾಡ್ತಿದಾರೋ ಯಾರು ಆಲ್ರೆಡಿ ಬಿಸಿನೆಸ್ ಮಾಡಿ ಬೆಳಿತಾ ಇದಾರೋ ಅಂತವರತ್ರ ಹೂಡಿಕೆಯನ್ನ ಮಾಡಿ ಅವರಿಗೆ ಬರುವಂತಹ ಲಾಭದಲ್ಲಿ ನಾವು ಒಂದು ಲಾಭ ಪಡೆಯುವಂತದ್ದು ಇದು ಎರಡನೇ ದಾರಿ ಹೆಂಗ್ ಮಾಡೋದಪ್ಪ ಆಗಿದ್ರೆ ಎರಡನ್ನು ನೋಡಿದಾಗ ಆಬ್ವಿಯಸ್ಲಿ ಎರಡನೇ ದಾರಿನೇ ಬಹಳ ಒಳ್ಳೆಯದು ಅಂತ ನಮಗೆ ಅನ್ಸುತ್ತೆ ಹಾಗಿದ್ರೆ ಹೆಂಗ್ ಇನ್ವೆಸ್ಟ್ ಮಾಡೋದು ಬೇರೆ ಕಂಪನಿಗಳಲ್ಲಿ ಈ ಒಂದು ವಿಷಯವಾಗೇನೆ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ನಮಗೆ ಹೆಲ್ಪ್ ಮಾಡುತ್ತೆ ಬೇರೆ ಬೆಳೆಯುವಂತಹ ಕಂಪನಿಗಳ ಜೋಡಿ ಹೂಡಿಕೆ ಮಾಡಿಬಿಟ್ಟು ನಾವು ಆ ಒಂದು ಕಂಪನಿಯ ಲಾಭದಲ್ಲಿ ನಾವು ಲಾಭ ಪಡೆಯಲಿ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ಸುಮಾರು ವಿಷಯಗಳು ಬರುತ್ತೆ ಎಷ್ಟು ವಿಷಯಗಳಿದೆ ನಮಗೆ ಗೊತ್ತಿಲ್ಲದೇ ಇರೋದು ಇದರಲ್ಲಿ ತಿಳ್ಕೊಳ್ಳುವಂತದ್ದು ಆದರೆ ಎಲ್ಲಾ ವಿಷಯ ಅಡ್ವಾನ್ಸ್ ಲೆವೆಲ್ ಅಲ್ಲಿರೋ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫೌಂಡೇಶನ್ ನಾಲೆಜ್ ಸೊ ಬೇಸಿಕ್ ನಾಲೆಜ್ ಏನಿದೆಯೋ ಅದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ವಿಷಯನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದೀನಿ ಮೊದಲನೆಯದಾಗಿ ನಮಗೆ ಅರ್ಥ ಆಗಬೇಕಾಗಿರುವಂತ ವಿಷಯ ಏನಪ್ಪ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಸ್ಟಾಕ್ ಮಾರ್ಕೆಟ್ ಅಂತ ಕರೀಬಹುದು ಶೇರ್ ಮಾರ್ಕೆಟ್ ಅಂತ ಕರೀಬಹುದು ಇಕ್ವಿಟೀಸ್ ಮಾರ್ಕೆಟ್ ಅಂತ ಕರೀತಾರೆ ಕ್ಯಾಶ್ ಮಾರ್ಕೆಟ್ ಅಂತ ಕರೀತಾರೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯಾಗಿ ಅವರಿಗೆ ಅನುಕೂಲ ಆಗೋ ತರ ಕರೀತಾರೆ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಅಂತಾನೆ ಕರೆಯೋಣ ಸೋ ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಪ್ಪ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಈಗ ನಮಗೆ ತರಕಾರಿ ಬೇಕು ಅಂತ ಅನಿಸಿದ ತಕ್ಷಣನೇ ನಾವು ಎಲ್ಲಿಗೆ ಹೋಗ್ತೀವಿ ತರಕಾರಿ ಎಲ್ಲಿ ಮಾರೋರು ಇರ್ತಾರೋ ಅವರ ಹತ್ರ ಹೋಗ್ತೀವಿ ಸೋ ತರಕಾರಿ ಮಾರ್ಕೆಟ್ ಅಂತ ನಾವು ಕರೀತೀವಿ ಆ ಮಾರ್ಕೆಟ್ ಅಲ್ಲಿ ಏನು ಅಂತ ಅಂದ್ರೆ ತರಕಾರಿ ಮಾರೋರು ಇರ್ತಾರೆ ಕೊಂಡುಕೊಳ್ಳೋರು ಇರ್ತಾರೆ ಈ ತರಕಾರಿ ಮಾರೋರನ್ನ ಮತ್ತೆ ಕೊಂಡುಕೊಳ್ಳೋರನ್ನ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಒಂದು ಕಡೆಗೆ ಒಟ್ಟುಗೂಡಿಸುವಂತ ಜಾಗಕ್ಕೆ ನಾವು ತರಕಾರಿ ಮಾರ್ಕೆಟ್ ಅಂತ ಕರೀತೀವಿ ಸೇಮ್ ಕಾನ್ಸೆಪ್ಟ್ ಸ್ಟಾಕ್ ಮಾರ್ಕೆಟ್ ಗೂನು ಅಪ್ಲೈ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಪನಿಯ ಶೇರ್ಸ್ ಗಳನ್ನು ಬೈ ಮಾಡ್ಲಿಕ್ಕೆ ಸೆಲ್ ಮಾಡ್ಲಿಕ್ಕೆ ಬೈಯರ್ಸ್ ಗಳನ್ನ ಮತ್ತೆ ಸೆಲ್ಲರ್ಸ್ ಗಳನ್ನ ಒಂದು ಕಡೆಗೆ ಒಟ್ಟುಗೂಡಿಸುವಂತಹ ಸಿಸ್ಟಮ್ಯಾಟಿಕ್ ಮ್ಯಾನರ್ ಆಗಿ ಮಾಡಿರುವಂತಹ ಜಾಗನೇ ಸ್ಟಾಕ್ ಮಾರ್ಕೆಟ್ ಅಂತ ನಾವು ಕರಿಬಹುದು ಶೇರ್ ಅಂದ್ರೆ ಏನಾಗಿದ್ರೆ ಸ್ಟಾಕ್ ಅಂದ್ರೆ ಏನು ಒಂದು ಭಾಗ ಈಗ ನಾನು ಒಂದು ಕಂಪನಿ ಓನರ್ ಅಂತ ಅನ್ಕೊಳ್ಳಿ ನನ್ನ ಕಂಪನಿ ವ್ಯಾಲ್ಯೂ ಬಂದು 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಈಗ ನನ್ನ 100 ರೂಪಾಯಿ ವ್ಯಾಲ್ಯೂ ಇರುವಂತ ಕಂಪನಿಯನ್ನ 100 ಭಾಗವಾಗಿ ನಾನು ವಿಭಾಗಿಸ್ತೀನಿ ಅವಾಗ ಏನಾಗುತ್ತೆ ನನ್ನ 100 ರೂಪಾಯಿ ವ್ಯಾಲ್ಯೂವನ್ನ ಒಂದೊಂದು ಶೇರ್ ಆಗಿ ನಾನು ಕನ್ವರ್ಟ್ ಮಾಡಿದಾಗ 100 ಭಾಗದಲ್ಲಿ ಒಂದೊಂದು ಶೇರಿನ ವ್ಯಾಲ್ಯೂ 1 ರೂಪಾಯಿ ಆಗಿರುತ್ತೆ ಅಸ್ಯೂಮ್ ನಿಮಗೆ ನಾನು 20 ಶೇರುಗಳನ್ನು ನಾನು ನಿಮಗೆ ಕೊಡ್ತಾ ಇದೀನಿ ಅಂತ ಅನ್ಕೊಳ್ಳಿ ಈಗ ಏನಾಗುತ್ತೆ ನಾನು 20 ರೂಪಾಯಿನ ಇಸ್ಕೊಂಡು ನಿಮಗೆ 20 ಶೇರುಗಳನ್ನು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ಇದರಲ್ಲಿ ನೀವು ಬರಿ ನನ್ನತ್ರ ಇನ್ವೆಸ್ಟ್ ಮಾಡಿಲ್ಲ ನನ್ನ ಕಂಪನಿಯಲ್ಲಿ ಬದಲಾಗಿ ನನ್ನ ಕಂಪನಿಯ ಓನರ್ಶಿಪ್ ಅನ್ನು ನೀವು ಓನ್ ಮಾಡಿದಿರಾ ಎಷ್ಟು 20% ಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ರ್ಯಾಕ್ಷನಲ್ ಓನರ್ಶಿಪ್ ಅಂತ ಕರೀತಾರೆ ಸೋ ಇದರಿಂದ ನಮಗೆ ಗೊತ್ತಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಬರಿ ಅದು ಇನ್ವೆಸ್ಟ್ಮೆಂಟ್ ಆಗಿರಲ್ಲ ನಾವು ಒಂದು ಕಂಪನಿಯ ಫ್ರ್ಯಾಕ್ಷನಲ್ ಓನರ್ಶಿಪ್ ಅನ್ನು ಓನ್ ಮಾಡಿರೋಂಗೆ ಸೋ ನಾವು ಆ ಕಂಪನಿಯ ಓನರ್ ಆಗಿರ್ತೀವಿ ದ ಮೂಮೆಂಟ್ ಯು ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ಯು ವಿಲ್ ಬಿಕಮ್ ದ ಓನರ್ ಆಫ್ ದಟ್ ಕಂಪನಿ ಇದು ತುಂಬಾನೇ ಮುಖ್ಯವಾದಂತಹ ವಿಷಯ ನೆಕ್ಸ್ಟ್ ಬರುವಂತ ಕ್ವೆಶ್ಚನ್ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕಪ್ಪ ಯಾರಿಗೆ ಇದರಿಂದ ಉಪಯೋಗ ಇದೆ ಸೋ ಮೊದಲನೇದಾಗಿ ಲಾಭ ಪಡೆಯುವಂತಾರೆ ಯಾರು ಸ್ಟಾಕ್ ಮಾರ್ಕೆಟ್ ಇಂದ ಕಂಪನಿ ಓನರ್ಸ್ ಗಳು ಸೋ ಕಂಪನಿ ಪ್ರಮೋಟರ್ಸ್ ಅಂತಾನೂ ಕರೀತಾರೆ ಅವರು ಅವರ ಬಿಸಿನೆಸ್ ಅನ್ನು ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಬೇಕು ಅಂತ ಇರಬೇಕಾದ್ರೆ ಆಬ್ವಿಯಸ್ಲಿ ಅವರು ಫಂಡ್ ರೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಬ್ಯಾಂಕ್ ಇಂದ ತಗೊಂಡ್ರೆ ಲೋನ್ ಆಗುತ್ತೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕು ಸುಮಾರು ಕಷ್ಟಗಳಾಗುತ್ತೆ ಅವ್ರಿಗೂ ಅವರಿಗೆ ಇನ್ನೊಂದು ಆಪ್ಷನ್ ಇದೆ ಅವರ ಕಂಪನಿಯನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿಬಿಟ್ಟು ಫಂಡ್ ರೈಸ್ ಮಾಡಬಹುದು ಸೊ ಅದರಿಂದ ಅವರಿಗೆ ಅಡಿಷನಲ್ ಫಂಡ್ ಸಿಗುತ್ತೆ ಆ ಫಂಡ್ ಯೂಸ್ ಮಾಡಿಕೊಂಡು ಅವರ ಕಂಪನಿಯನ್ನು ಅವರು ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಬಹುದು ಇದು ಮೊದಲನೇದಾಗಿ ಉಪಯೋಗ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಇಂದ ಕಂಪನಿಯ ಪ್ರಮೋಟರ್ಸ್ ಗಳಿಗೆ ಅಥವಾ ಓನರ್ಸ್ ಗಳಿಗೆ ಸೊ ಎರಡನೇ ಬೆನಿಫಿಟ್ ಯಾರಿಗಪ್ಪ ಇನ್ವೆಸ್ಟರ್ಸ್ ಗಳಿಗೆ ಸೊ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಗಳಿಗೆ ಕಂಪನಿ ಮಾಡಿರುವಂತಹ ಲಾಭನ ಶೇರ್ ಮಾಡುತ್ತೆ ಸೊ ಅದರಿಂದ ಅವರು ಲಾಭ ಅನುಭವಿಸಬಹುದು ಸೊ ಎರಡು ರೀತಿಯಿಂದ ಇನ್ವೆಸ್ಟರ್ಸ್ ಗಳಿಗೆ ಲಾಭ ಸಿಗುತ್ತೆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಬೈ ಸೆಲ್ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ 100 ರೂಪೀಸ್ಗೆ ನಾನು ಕಂಪನಿ ಶೇರ್ ಅನ್ನು ತಗೊಂಡಿದ್ದೀನಿ ಅದನ್ನು 150 ರೂಪಾಯಿಗೆ ನಾನು ಮಾರ್ತಾ ಇದ್ದೀನಿ ಯಾಕಂದ್ರೆ ಕಂಪನಿ ಬೆಳೆದಿದೆ 150 ರೂಪಾಯಿಗೆ ನಾನು ಮಾರ್ತಾ ಇದ್ದೀನಿ ಆವಾಗ ಈ 50 ರೂಪಾಯಿ ಡಿಫ್ರೆನ್ಸ್ ಏನಿದೆಯೋ ಅದು ಲಾಭ ಆಗಿರುತ್ತೆ ಇದು ಒಂದು ರೀತಿಯಿಂದ ಲಾಭ ಪಡೆಯೋದಾದ್ರೆ ಎರಡನೇ ರೀತಿ ಕೆಲವೊಂದು ಕಂಪನಿಗಳು ಏನು ಮಾಡುತ್ತೆ ಡಿವಿಡೆಂಡ್ಸ್ ಗಳನ್ನು ಶೇರ್ ಮಾಡುತ್ತೆ ಇನ್ವೆಸ್ಟರ್ಸ್ ಗಳಿಗೆ ಡಿವಿಡೆಂಡ್ಸ್ ಮೂಲಕ ಅವರು ಬಂದಿರೋ ಲಾಭವನ್ನು ಕೊಡ್ತಾರೆ ಇದು ಎರಡನೇ ರೀತಿ ಇನ್ವೆಸ್ಟರ್ಸ್ ಗಳು ಲಾಭ ಪಡೆಯಬಹುದು ಸೋ ಸ್ಟಾಕ್ ಮಾರ್ಕೆಟ್ ಯಾಕಿದೆ ಯಾರಿಗೆ ಉಪಯೋಗ ಇದೆ ಅಂತ ನಮಗೆ ಇವಾಗ ಅರ್ಥ ಆಯ್ತು ನೆಕ್ಸ್ಟ್ ಕ್ವೆಶ್ಚನ್ ಬರೋದು ನಟರಾಜ್ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಹೆಂಗ್ ಮಾಡೋದು
ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೋಬೇಕಾಗಿರುತ್ತೆ. ಮೊದಲನೇದಾಗಿ ಸ್ಟಾಕ್ಸ್ಗಳು ಬೈ ಸೆಲ್ ಆಗುವಂತಹ ಒಂದು ಸ್ಥಳಕ್ಕೆ ನಾವು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರೀತೀವಿ. ನಮ್ಮ ಇಂಡಿಯಾದಲ್ಲಿ ಎರಡು ಮೇಜರ್ ಎಕ್ಸ್ಚೇಂಜಸ್ಗಳಿದೆ, ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಥವಾ BSE ಅಂತಾನು ಕರೀಬಹುದು ನೀವು, ಶಾರ್ಟ್ ಫಾರ್ಮ್ ಇದು. ಈ ಎಕ್ಸ್ಚೇಂಜ್ ಗಳು ಏನು ಮಾಡುತ್ತಪ್ಪ ಅಂತಂದ್ರೆ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಆಫ್ ದ ಶೇರ್ಸ್, ಸೋ ಈ ಕಂಪನಿ ಶೇರ್ಸ್ ಗಳನ್ನು ಬೈ ಮತ್ತೆ ಸೆಲ್ ಮಾಡೋರಿಗೆ ಒಂದು ಪ್ರಾಪರ್ ಆಗಿ ಸಿಸ್ಟಮ್ಯಾಟಿಕ್ ಮೆಕ್ಯಾನಿಸಂ ನ ಪ್ರೊವೈಡ್ ಮಾಡುತ್ತೆ. ಆದ್ರೆ ನಾವು ಡೈರೆಕ್ಟ್ ಆಗಿ ಸ್ಟಾಕ್ ಎಕ್ಸ್ಚೇಂಜ್ ಗೆ ಹೋಗ್ಬಿಟ್ಟು ಟ್ರೇಡ್ ಮಾಡಕ ಆಗಲ್ಲ. ಆಸ್ ಅ ಕಾಮನ್ ಇನ್ವೆಸ್ಟರ್ ಅಥವಾ ರೀಟೇಲ್ ಇನ್ವೆಸ್ಟರ್ಸ್ ಗಳಿಗೆ ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ಗೆ ಆಕ್ಸೆಸ್ ಇಲ್ಲ. ಮತ್ತೆ ಹೆಂಗಪ್ಪ ಹೆಂಗ್ ಇನ್ವೆಸ್ಟ್ ಮಾಡೋದು? ಈ ಒಂದು ವಿಷಯವಾಗಿ ನಮಗೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಅಥವಾ ಬ್ರೋಕರೇಜ್ ಫರ್ಮ್, ಕನ್ನಡದಲ್ಲಿ ದಲ್ಲಾಳಿಗಳು ಅಂತ ಹೇಳ್ಬೋದು, ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಡೈರೆಕ್ಟ್ ಎಕ್ಸೆಸ್ ಇರುತ್ತೆ ಮಾರ್ಕೆಟ್ದು. ಅವರು ರೀಟೇಲ್ ಇನ್ವೆಸ್ಟರ್ಸ್ ಮತ್ತು ಎಕ್ಸ್ಚೇಂಜ್ ಈ ಎರಡರ ಮಿಡ್ಲಲ್ಲಿ ಬ್ರಿಡ್ಜ್ ಆಗಿ ವರ್ಕ್ ಮಾಡ್ತಾರೆ. ಹೇಗೆ ಅಂತ ಅಂದರೆ ಅವರ ಇಂಟರ್ಫೇಸ್ಗಳನ್ನು ಪ್ರೊವೈಡ್ ಮಾಡೋದ್ರಿಂದ. ಇಂಟರ್ಫೇಸ್ ಅಂದರೆ ಏನು? ಈಗ ವೆಬ್ ಮೂಲಕ ಆಗಿರ್ಬೋದು, ಈಗ ನಮ್ಮದೇ ಗ್ರೋತ್ ಅಂತ ತಗೊಂಡ್ರೆ ಗ್ರೋ ಇಸ್ ಅ ರಿಜಿಸ್ಟರ್ಡ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಸೊ ಅವರು ನಮಗೆ ವೆಬ್ಸೈಟ್ ಮೂಲಕ ಆಗಿರಬಹುದು ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆಗಿರ್ಬೋದು. ಸೊ ಈ ಥರ ಮಿಡ್ಲಲ್ಲಿ ಒಂದು ಇಂಟರ್ಫೇಸ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಶೇರ್ಸ್ಗಳನ್ನ ಬೈ ಮತ್ತು ಸೆಲ್ ಮಾಡ್ಕೋಬಹುದು. ಸೊ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಬ್ರೋಕರ್ಸ್ಗಳು ನಮ್ಗೆ ಬೇಕಾಗುತ್ತೆ ಯಾಕೆ ಅಂತ ಅಂದರೆ ಅವರು ನಮ್ಮ ರಿಕ್ವೈರ್ಮೆಂಟ್ಗಳನ್ನು ಎಕ್ಸ್ಚೇಂಜ್ವರೆಗೂ ತಲುಪಿಸ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಇಲ್ಲಿ ಎರಡು ಅಕೌಂಟ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ. ಏನೇನು? ಒಂದು ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತಾರೆ, ಎರಡನೇದ್ದು ಡಿಮಟೀರಿಯಲೈಸ್ಡ್ ಅಕೌಂಟ್. ಈಗ ನಮ್ಮ ದುಡ್ಡಿದೆ, ನಮ್ಮ ದುಡ್ಡನ್ನು ನಾವು ಹೆಂಗೆ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಸೇವಿಂಗ್ ಬ್ಯಾಂಕಲ್ಲಿ ಹಾಕಿಡ್ತಾ ಇದ್ದೀವೋ ಅದೇ ರೀತಿಯಲ್ಲಿ ಸ್ಟಾಕ್ಸ್ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ ಅಥವಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವುದೇ ಒಂದು ಸೆಕ್ಯೂರಿಟಿ ಇರಲಿ, ಅದನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಸೇವ್ ಮಾಡಿಡಲಿಕ್ಕೆ ನಮಗೆ ಬೇಕಾದಂತಹ ಅಕೌಂಟನ್ನು ನಾವು ಡಿಮ್ಯಾಟ್ ಅಂತ ಕರಿತೀವಿ, ಡಿಮಟೀರಿಯಲೈಸ್ಡ್ ಅಕೌಂಟ್. ಸೊ ನೀವೇನು ವರಿ ಮಾಡ್ಕೊಳ್ಳೋದು ಬೇಡ, ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟನ್ನು ಬ್ರೋಕರ್ ಅಥವಾ ಡೆಪಾಸಿಟರಿ ಫರ್ಮ್ ನಿಮಗೆ ಹೆಲ್ಪ್ ಮಾಡುತ್ತೆ ಈ ಎರಡು ಅಕೌಂಟನ್ನು ಓಪನ್ ಮಾಡಿಕೊಡ್ಲಿಕ್ಕೆ. ನೀವು ಇವಾಗ ಇನ್ನೊಂದು ಕ್ವಶನ್ ಕೇಳ್ಬೋದು, ನಟರಾಜ್ ನಂದೇನು ಡಿಗ್ರಿ ಆಗಿಲ್ಲ, ನನಗೇನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾ ಮಾರ್ಕೆಟಲ್ಲಿ? 100% ಪಾಸಿಬಿಲಿಟಿ ಇದೆ. ನಿಮ್ಮ ಹತ್ರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ದರೆ ನಿಮಗೆ ಬ್ಯಾಂಕ್ ಅಕೌಂಟ್ ಸಿಗುತ್ತೆ. ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ಎರಡು ಮೇನ್ ಆಗಿ ನಿಮ್ಮ ಹತ್ರ ಇದೆ ಅಂತಂದರೆ ನೀವು ಕೂಡ ಮಾರ್ಕೆಟಲ್ಲಿ ಪಾರ್ಟಿಸಿಪೇಷನ್ ಮಾಡಬಹುದು, ಯಾವುದೇ ಥರದ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಇಲ್ಲಿವರೆಗೂ ಸ್ಟಾಕ್ ಮಾರ್ಕೆಟಿನ ಬೇಸಿಕ್ ಕಾನ್ಸೆಪ್ಟ್ಸ್ಗಳು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ಎಕ್ಸ್ಚೇಂಜಸ್ಗಳಿದೆ, ಆಮೇಲೆ ಯಾವ್ಯಾವ ಥರ ನಾವು ಇನ್ವೆಸ್ಟ್ ಮಾಡಬಹುದು, ಯಾವ ಥರ ಪಾಸಿಬಿಲಿಟಿ ಇದೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಈ ಥರ ಬೇಸಿಕ್ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಇಂಪಾರ್ಟೆಂಟ್ ವಿಷಯನ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಏನು ಅಂದರೆ ನಾನು ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ನಾವು ಏನೋ ಒಂದು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಆ ವಿಷಯನ ಯಾಕೆ ಮಾಡಬೇಕು ಅನ್ನೋ ಒಂದು ಕಾರಣನ ನಾವು ತಿಳ್ಕೊಂಡಿರಬೇಕು. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾನು ಆ ಒಂದು ವಿಷಯನ ಮಾತಾಡೋಕೆ ಹೋಗ್ತಾ ಇದ್ದೀನಿ. ನಾವೆಲ್ಲ ಏನು ಅನ್ಕೊಂಬಿಟ್ಟಿದ್ದೀವಿ ಅಂತಂದರೆ ನಮ್ಮ ಹತ್ರ FD-ಲಿರೋ ದುಡ್ಡು ಇರ್ಬೋದು, ಸೇವಿಂಗ್ ಬ್ಯಾಂಕಲ್ಲಿರೋ ದುಡ್ಡು ಇರ್ಬೋದು, ಭಾಳ ಸೇಫ್ ಆಗಿದೆ, ನೆಕ್ಸ್ಟ್ ನನ್ನ ಜೀವನಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಯಾಕೆ ಅಂತ ಅಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ದುಡ್ಡಿನ ಬೆಲೆ ಕಡಿಮೆ ಆಗ್ತಾ ಇದೆ ದಿನೇ ದಿನೇ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇದೇ 15-20 ವರ್ಷದ ಹಿಂದೆ ನಾವು 1 KG ರಾ ರೈಸ್ನ ಅಂಗಡಿಯಿಂದ ತೊಗೊಂಬರ್ಬೇಕಿತ್ತು ಅಂದಿದ್ರೆ ಅವತ್ತಿನ ಕಾಲಕ್ಕೆ 15-10 ರೂಪಾಯಿ ಕೊಡಬೇಕಾಗಿತ್ತು. ಬಟ್ ಇವತ್ತು ನಾವು ಅದೇ ರೈಸನ್ನು ತೊಗೊಂಬರ್ಲಿಕ್ಕೆ 50-60 ರೂಪಾಯಿ ಕೊಟ್ಬಿಟ್ಟು ತೊಗೊಂಬರ್ತಾ ಇದ್ದೀವಿ. ಇದು ಏನಕ್ಕಾಗತ್ತೆ ಅಂತ ಅಂದರೆ ಹಣದುಬ್ಬರದಿಂದ ಆಗುತ್ತೆ, ಇನ್ಫ್ಲೇಷನ್ ಅಂತ ಕರೀತಾರೆ. ದುಡ್ಡು ಯಾವಾಗ ಟೈಮ್ ಹೋಗ್ತಾ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಇದನ್ನೇ ನಾವು ಹಣದುಬ್ಬರ ಅಂತ ಕರಿತೀವಿ. ನಿಮಗೆ ನಂಬರಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು. 1995 ನೀವು 10,000 ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಅವತ್ತು ಏನಕ್ಕೆ 10,000 ನೀವು ಇಟ್ಕೊಂಡಿದ್ದೀರಾ ಅಂದರೆ ಇವತ್ತು ಯಾವುದೋ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕು ಅಂತ 1995 10,000 ನಿಮ್ಮ ಹತ್ರ ಇಟ್ಕೊಂಡು ಇಲ್ಲಿವರೆಗೂ ವೇಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಆದರೆ ನೀವು ಇವತ್ತು ಆ ವಸ್ತುವನ್ನು ಕೊಂಡ್ಕೊಳ್ಳೋಕೆ ಹೋಗಬೇಕು ಅಂತ ಅಂದರೆ ನಿಮ್ಮ 10,000 ರೂಪಾಯಿಂದ ಪಾಸಿಬಿಲಿಟಿ ಇಲ್ಲ. ಯಾಕೆ ಅಂತ ಅಂದರೆ ಆವ್ರೇಜ್ ಆಗಿ ಇನ್ಫ್ಲೇಷನ್ ರೇಟ್ನ 13% ಕನ್ಸಿಡರ್ ಮಾಡಿದರೆ ಇವತ್ತು ಆ ವಸ್ತುವಿನ ಬೆಲೆ 50,976 ರೂಪಾಯಿ ಆಗಿರುತ್ತೆ. ಸೊ 10,000 ರೂಪಾಯಿಗೆ ನಿಮಗೆ ಆ ಒಂದು ವಸ್ತು ಸಿಗಲ್ಲ ಇವತ್ತು. ಇದು ಇನ್ಫ್ಲೇಷನ್ ಎಫೆಕ್ಟು, ಹಣದುಬ್ಬರದ ಪರಿಣಾಮ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದರೆ ಇದರ ವಿರುದ್ಧ ಹೋರಾಡ್ಬೋದು. ಹೇಗೆ? ಇದಕ್ಕಿನ್ನ ಜಾಸ್ತಿ ರಿಟರ್ನ್ ಬರುವಂತಹ ಇನ್ವೆಸ್ಟ್ಮೆಂಟ್ಸ್ಗಳೇನಿದೆಯೋ ಅದರ ಮೇಲೆ ಹೂಡಿಕೆ ಮಾಡೋದ್ರ ಮೂಲಕ, ಅಥವಾ ಆ ಥರ ಆಸ್ತಿಗಳನ್ನು, ಸೆಕ್ಯೂರಿಟೀಸ್ಗಳನ್ನು ಹುಡುಕಿಬಿಟ್ಟು ಅದರ ಮೇಲೆ ಇನ್ವೆಸ್ಟ್ ಮಾಡೋದ್ರ ಮೂಲಕ. ಆ ಥರ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕೂಡ
ಒಂದಾಗಿರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಬಿಕಾಸ್ ಎಫ್ ಡಿ ಮತ್ತು ನಮ್ಮ ಮ್ಯೂಚುವಲ್ ಫಂಡ್, ಡೆಪ್ಟ್ ಮ್ಯೂಚುವಲ್ ಫಂಡ್ ಈ ಥರದ್ರಲ್ಲಿ ಬರೋ ರಿಟರ್ನ್ಕಿನ್ನ ಸ್ಟಾಕ್ ಮಾರ್ಕೆಟಲ್ಲಿ ಬರೋ ರಿಟರ್ನ್ ಜಾಸ್ತಿ ಇರುತ್ತೆ. ರಿಸ್ಕು ಕೂಡ ಇರುತ್ತೆ, ರಿವಾರ್ಡ್ ಕೂಡ ಇರುತ್ತೆ. ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಾವು ಇನ್ಫ್ಲೇಷನ್ ವಿರುದ್ಧ ಹೋರಾಡ್ಬೋದು. ನೀವು ಇವಾಗ ಕೇಳ್ಬೋದು, ಎಫ್ ಡಿ ರಿಟರ್ನೇ ಸಾಕಲ್ಲ ಸರ್, ಅದರಿಂದ ನಾವು ಹೋರಾಡ್ಬೋದಲ್ಲ, ನಾವು ಖಾಲಿ ಏನಿಟ್ಟಿಲ್ಲ ದುಡ್ಡನ್ನ ಅಂತ ನೀವು ಹೇಳ್ಬೋದು. ಆದರೆ ಎಫ್ ಡಿ ರಿಟರ್ನ್ ಎಷ್ಟು ಬರುತ್ತೆ ನಿಮಗೆ ಗೊತ್ತಿದೆ. ಇವತ್ತು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಹೋದರೆ ನಿಮಗೆ 4.75 to 5% ಬರ್ತಾಯಿರ್ಬೋದು ಅಷ್ಟೇ ಎಫ್ ಡಿ ರಿಟರ್ನು. ಆದರೆ ಸ್ಟಾಕ್ ಮಾರ್ಕೆಟ್ ಕಳೆದ ಹಿಸ್ಟಾರಿಕಲಿ ನೋಡಿದಾಗ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಎಫ್ ಡಿಕ್ಕಿ. ನಾನು ನೆಕ್ಸ್ಟ್ ಮಾತಾಡ್ತೀನಿ ಆ ವಿಷಯದ ಬಗ್ಗೆ. ಆದರೆ ನಮಗೆ ಇಲ್ಲಿ ಅರ್ಥ ಆಗಬೇಕಾಗಿರೋದು ಏನಪ್ಪ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಮೊದಲನೇ ಕಾರಣ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ವಿರುದ್ಧ ಹೋರಾಡಲಿಕ್ಕೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಇದು ಮೊದಲನೇ ಕಾರಣ ಆಗಿರುತ್ತೆ. ಎರಡನೇದಾಗಿ, ನಾನು ಈಗ ಆಲ್ರೆಡಿ ಹೇಳಿದೆ, ಎಫ್ ಡಿಕ್ಕಿನ್ನ ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ರಿಟರ್ನ್ ಬಂದಿದೆ. ಸೊ ಹಾಗಿದ್ರೆ ಎಷ್ಟು ಬಂದಿರ್ಬೋದಪ್ಪ ರಿಟರ್ನು? ನಿಫ್ಟಿ 50 ಅಂತ ಒಂದು ಇಂಡೆಕ್ಸ್ ಬರುತ್ತೆ, ಇಂಡೆಕ್ಸ್ ಅಂತ ಕರೀತಾರೆ ಇದಕ್ಕೆ. ಇನ್ ಸಿಂಪಲ್ ಟರ್ಮ್ಸಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂತ ಅಂದರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗಿರುವಂತಹ ಟಾಪ್ 50 ಕಂಪನಿಗಳನ್ನು ಸೇರಿಸ್ಬಿಟ್ಟು ಒಂದು ಇಂಡೆಕ್ಸ್ ಅನ್ನಾಗಿ ಫಾರ್ಮ್ ಮಾಡ್ತಾರೆ. ಈ ಇಂಡೆಕ್ಸ್ ಮೇಲೆ ಹೋಗ್ತಾ ಇದೆ ಅಂದರೆ ಏನರ್ಥ? ಓವರ್ಆಲ್ ಬ್ರಾಡ್ ವ್ಯೂವಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಅರ್ಥ. ಇದೇ ಸೇಮ್ ಇದಕ್ಕೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ಓವರ್ಆಲ್ ಬ್ರಾಡ್ ವ್ಯೂವಲ್ಲಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂತ ಅರ್ಥ. ಸೊ ಈ ನಿಫ್ಟಿ 50 ಅನ್ನೋದು ಬರೀ ಒಂದೇ ಸೆಗ್ಮೆಂಟ್ಗೆ ಸೀಮಿತವಾಗಿಲ್ಲ, ಒಂದೇ ಥರದ ಸ್ಟಾಕ್ಸ್ಗಳನ್ನು ಅಥವಾ ಕಂಪನಿಗಳನ್ನು ಇದು ಹೊಂದಿಲ್ಲ, ಬೇರೆ ಬೇರೆ ಕಂಪನಿಗಳೆಲ್ಲ ಇದೆ. ಈಗ ಆಟೋಮೋಟಿವ್ ಕಂಪನಿಗಳು, ಆಟೋಮೊಬೈಲ್ ಕಂಪನಿಗಳಿರಬಹುದು, ಬ್ಯಾಂಕಿಂಗ್ ಸೆಕ್ಟರ್ಸ್ ಇರ್ಬೋದು, ಫಿನಾನ್ಷಿಯಲ್ ಸೆಕ್ಟರ್ಸ್ ಇರ್ಬೋದು, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಂಪನಿಗಳನ್ನು ಒಟ್ಟುಗೂಡಿಸಿ ಆಗಿರುವಂತಹ ಇಂಡೆಕ್ಸ್ ಆಗಿರೋದ್ರಿಂದ ಈ ಒಂದು ಇಂಡೆಕ್ಸ್ ಮೇನ್ ಮಾರ್ಕೆಟ್ನ ಬ್ರಾಡ್ ವ್ಯೂವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಹಾಗಿದ್ರೆ ಎಷ್ಟು ರಿಟರ್ನ್ ಕೊಟ್ಟಿರ್ಬೋದಪ್ಪ? ನಾವು ಲಾಸ್ಟ್ ರಿಟರ್ನ್ ತೆಗೆದು ನೋಡಿದ್ರೆ ಕಳೆದ 10 ವರ್ಷದಲ್ಲಿ 9.39% ರಿಟರ್ನ್ ಕೊಟ್ಟಿದೆ ನಿಫ್ಟಿ. ಅದೇ ನಿಫ್ಟಿ ಕಳೆದ 25 ವರ್ಷದಲ್ಲಿ 11.32% ರಿಟರ್ನ್ ಕೊಟ್ಟಿದೆ. ಇಸ್ ಇಟ್ ಅ ವಾವ್ ರಿಟರ್ನ್? ಎಸ್, ಇಟ್ ಈಸ್ ಅ ವಾವ್ ರಿಟರ್ನ್. ಬಿಕಾಸ್ ಎಫ್ ಡಿ ಅಲ್ಲಿ ನಮಗೆ ಆವರೇಜ್ ಆಗಿ ಬಂದಿರೋ ರಿಟರ್ನ್ ಬಂದೇ 6.39% ಲಾಸ್ಟ್ ಎಲ್ಲ ರಿಟರ್ನ್ ತೆಗೆದುಕೊಂಡ್ರೆ ನೀವು, ನಮಗೆ ಬಂದಿರೋ ರಿಟರ್ನ್ ಆವರೇಜ್ ಆಗಿ 6.39 ಎಫ್ ಡಿ ಅಲ್ಲಿ. ಸೊ ಇದಕ್ಕೆ ಕಂಪೇರ್ ಮಾಡಿದರೆ ಸ್ಟಾಕ್ ಮಾರ್ಕೆಟಲ್ಲಿ ಬಂದಿರುವಂಥ ರಿಟರ್ನು ಜಾಸ್ತಿ ಇದೆ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಹೈಯರ್ ರಿಟರ್ನ್ಸ್ಗೋಸ್ಕರ ಇನ್ವೆಸ್ಟ್ ಮಾಡೋದು ನೆಸೆಸಿಟಿ ಇದೆ. ಇದು ಎರಡನೇ ಕಾರಣ ಆಗಿರುತ್ತೆ ಯಾಕೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಮೂರನೇದಕ್ಕೆ ಬರೋಣ. ಈ ಎರಡು ನಾನು ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ನೋ ಇದು ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕಾಯಿತು. ನೆಕ್ಸ್ಟ್ ಬರುವಂಥದ್ದು ವೆಲ್ತ್ ಕ್ರಿಯೇಷನ್ಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಜಾಬ್ ಸೆಕ್ಯೂರಿಟಿ ಬಗ್ಗೆ ನಾವು ನಂಬಿಕೆ ಇಡೋಕ್ಕಾಗಲ್ಲ, ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು. ಸೊ ನಮ್ಮ ಕಡೆಯಿಂದ ನಾವು ನಮ್ಮ ವರ್ಸ್ಟ್ ಕೇಸ್ ಪಾಸಿಬಿಲಿಟೀಸ್, ನೆಕ್ಸ್ಟ್ ಜೀವನದಲ್ಲಿ ನಾವು ಒಳ್ಳೆ ಡೀಸೆಂಟ್ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತಂದರೆ ಅದಕ್ಕೆ ತಕ್ಕಂಗೆ ನಾವು ಕೂಡ ಪ್ಲಾನಿಂಗ್ ಮಾಡ್ಕೊಂಡಿರಬೇಕು. ಸೊ ಇವಾಗ ನಾನು ಮಾತಾಡೋಕ್ಕೆ ಹೋಗ್ತಾ ಇರೋಂಥ ವಿಷಯ ಆ ಒಂದು ರಿಲೇಟೆಡ್ ಆಗಿರುತ್ತೆ. ಇಲ್ಲಿ ಕಂಪೌಂಡಿಂಗ್ ಅಂತ ಬರುತ್ತೆ, ಕಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಬರುತ್ತೆ. ನಾವೆಲ್ಲರೂ ಕೇಳಿರ್ತೀವಿ ಇದನ್ನು. ಆಲ್ಬರ್ಟ್ ಐನ್ಸ್ಟೈನ್, ಒನ್ ಆಫ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್, ಹೇಳಿದ್ದಾರೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನೋದು ಜಗತ್ತಿನ 8ನೇ ಅದ್ಭುತ ಅಂತ. ಯಾಕಂದರೆ ಅದರ ಇಂಪಾರ್ಟೆನ್ಸ್ ಅಷ್ಟಿದೆ. ನಾವು ಕರೆಕ್ಟಾಗಿ ಕಂಪೌಂಡಿಂಗ್ ಇಂಟ್ರೆಸ್ಟ್, ಕಂಪೌಂಡಿಂಗ್ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಭಾಳ ದೊಡ್ಡ ಲೆವೆಲಿಗೆ ಬೆಳಿಬೋದು. ನಾನೊಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 10,000 ರೂಪಾಯಿನ ನಿಮ್ಮ ಸ್ಯಾಲರಿಯಲ್ಲಿ ತೆಗೆದುಬಿಟ್ಟು ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಿದ್ದೀರಾ. ಎಲ್ಲಿ ಅಂತ ಅಂದರೆ ನಿಮಗೆ 6% ಇಯರ್ ಆನ್ ಇಯರ್ ರಿಟರ್ನ್ ಬರೋ ಹತ್ರ ನೀವು ನಿಮ್ಮ ಸ್ಯಾಲರಿಯಲ್ಲಿ 10,000 ತೆಗೆದು ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಸೊ 25 ವರ್ಷ ನೀವು ಇದೇ ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ನಿಮ್ಮ ಹತ್ರ ಎಷ್ಟು ದುಡ್ಡಿರ್ಬೋದು? ಕ್ಯಾಲ್ಕುಲೇಷನ್ ಪ್ರಕಾರ 69,29,939 ರುಪೀಸ್ ಇರುತ್ತೆ ನಿಮ್ಮ ಹತ್ರ. ನೀವು ಈ ಒಂದು ಮೆಥಡಾಲಜಿನ ಫಾಲೋ ಮಾಡಿದರೆ ಎವ್ರಿ ಮಂತು 10,000 ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ದೀರಾ, 6% ನಿಮಗೆ ಇಯರ್ ಆನ್ ಇಯರ್ ರಿಟರ್ನ್ ಬರ್ತಾ ಹೋಗ್ತಾ ಇದೆ ಇಂಟ್ರೆಸ್ಟ್ ಮೂಲಕ. ಇದೇ ಒಂದು ಮೆಥಡಾಲಜಿನ, ಇದೇ ಒಂದು ಸೇಮ್ ಪ್ರೊಸೆಸ್ಸನ್ನು 10,000 ಇನ್ವೆಸ್ಟ್ ಮಾಡೋದನ್ನು ನೀವು 9% ಇಯರ್ ಆನ್ ಇಯರ್ ರಿಟರ್ನ್ ಕೊಡುವಂತಹ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಿದಿರ, ಹೂಡಿಕೆ ಮಾಡಿದಿರ ಅಂತ ಅನ್ಕೊಳ್ಳೋಣ. ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಿದ್ದೀರಾ. ಸೊ ನಿಮ್ಗೆ ಎಷ್ಟು ರಿಟರ್ನ್ ಬಂದಿರ್ಬೋದು 25 ವರ್ಷದಲ್ಲಿ? 1,11,211,219 ರೂಪಾಯಿ ನಮಗೆ ರಿಟರ್ನ್ ಬಂದಿರುತ್ತೆ ಆಫ್ಟರ್ 25 ಇಯರ್ಸ್. 10,000 ಎವ್ರಿ ಮಂತ್ ನಮ್ಮ ಸ್ಯಾಲರಿಯಿಂದ ಸೈಡ್ ಇಟ್ಬಿಟ್ಟು ನಾವು 9% ರಿಟರ್ನ್ ಬರೋವಂಥ ಇನ್ವೆಸ್ಟ್ಮೆಂಟ್ ಮೇಲೆ ಮಾಡಿದಾಗ ಆಲ್ಮೋಸ್ಟ್ 6%ಗೂ 9%ಗೂ ಎಷ್ಟಪ್ಪ ಡಿಫ್ರೆನ್ಸ್ ಇದೆ? ಬರೀ 3% ಇದೆ. ಆದರೆ ಕೊನೆಯದಾಗಿ ಬಂದಿರುವಂಥ ರಿಟರ್ನ್ ನೋಡಿ ನೀವು, ಅಜಗಜಾಂತರ ವ್ಯತ್ಯಾಸ ಇದೆ. ಇದೇ ಪವರ್ ಆಫ್ ಕಂಪೌಂಡಿಂಗ್. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ದೊಡ್ಡ ಲೆವೆಲಿಗೆ ಬೆಳಿಬೋದು. ಸ್ಟಾಕ್ ಮಾರ್ಕೆಟಿಂದ ಬರುವಂಥ ಅಡಿಷ್ನಲ್ ರಿಟರ್ನ್ ಏನಿದೆಯೋ ಅದು ನಮಗೆ ಒಂದು ಒಳ್ಳೆಯ ಫೈನಲ್ ಅಮೌಂಟನ್ನು ತಂದುಕೊಡುತ್ತೆ ಬಿಕಾಸ್ ಆಫ್ ದ ಕಂಪೌಂಡಿಂಗ್. ಇದು ಮೂರನೆಯ ಕಾರಣ ಆಗಿರುತ್ತೆ ಯಾಕೆ ನಾವು ಸ್ಟಾಕ್ ಮಾರ್ಕೆಟನ್ನು ಇನ್ವೆಸ್ಟ್ಮೆಂಟ್ ಮೆಥಡಾಲಜಿ ಅಂತ ಕನ್ಸಿಡರ್ ಮಾಡಬೇಕು ನಮ್ಮ ಇನ್ವೆಸ್ಟ್ಮೆಂಟಲ್ಲಿ
ಅನ್ನೋದಕ್ಕೆ. ನಾಲ್ಕನೇ ವಿಷಯ ಏನಪ್ಪ ಆಗಿದ್ರೆ ರಿಟೈರ್ಮೆಂಟ್ ಪ್ಲಾನಿಂಗ್. ರಿಟೈರ್ಮೆಂಟ್ ಅನ್ನೋದು ಎಲ್ಡರ್ ಲೈಫಲ್ಲೂ ಬಂದೇ ಬರುತ್ತೆ, ಇವನ್ ನಾವು ಬೇಡ ಅಂದ್ರೂ ಬರುತ್ತೆ, ಕಾಲಚಕ್ರನ ನಾವು ಹಿಡಿದಿಟ್ಕೊಳಕ್ಕಾಗಲ್ಲ. ಆದರೆ ಈ ರಿಟೈರ್ಮೆಂಟ್ ಪ್ಲಾನಿಂಗ್ ನಾವು ಪ್ರಾಪರ್ ಆಗಿ ಮಾಡಲಿಲ್ಲ ಅಂತಂದ್ರೆ ಬಹಳ ಸಮಸ್ಯೆಗೆ ಸಿಗಾಕೊಳ್ಳೋ ಪ್ರಾಬಬಿಲಿಟಿ ಇದೆ, ಚಾನ್ಸಸ್ ಇದೆ. ಸೊ ನಮ್ಮ ಹತ್ರ ಇರೋ ದುಡ್ಡನ್ನು ನಾವು ಬೆಳೆಸ್ಕೊಂಡು ನಮ್ಮ ರಿಟೈರ್ಮೆಂಟ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡಲಿಲ್ಲ ಅಂತಂದರೆ ಅವತ್ತಿನ ದಿನಕ್ಕೆ ನಮ್ಮ ಹತ್ರ ಜಾಬು ಇರಲ್ಲ, ನಮ್ಮ ಹತ್ರ ದುಡ್ಡಿನ ಬೇರೆ ಯಾವುದೋ ಸೋರ್ಸ್ ಇರಲ್ಲ. ಹಾಗಾಗಿ ರಿಟೈರ್ಮೆಂಟ್ ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಈ ಥರ ಪ್ಲಾನಿಂಗ್ ಮಾಡೋ, ರಿಟೈರ್ಮೆಂಟ್ ಪ್ಲಾನಿಂಗ್ ಅದು ಇದು ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡಿರ್ತಾರೆ, ಆದರೆ ಅವ್ರು ಏನು ಮಾಡ್ಬಿಡ್ತಾರೆ, ತುಂಬ ಶಾರ್ಟ್ ಟರ್ಮ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ, ಅಂದರೆ ಕಡಿಮೆ ಕಾಲಾವಧಿಗೆ ಯೋಚನೆ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಇದು ಅವರನ್ನು ಬಹಳ ಸಮಸ್ಯೆಗೆ ಈಡು ಮಾಡುತ್ತೆ. ಲಾಸ್ಟ್ ಇಯರ್ ಕೊರೋನಾ ಬಂತು, 2020 ಮಾರ್ಚಿಂದ ಮಾರ್ಕೆಟ್ ಆ್ಯಕ್ಚುಲಿ ಕ್ರ್ಯಾಶ್ ಆಗೋಕ್ಕೆ ಶುರು ಆಯಿತು ಸ್ಟಾಕ್ ಮಾರ್ಕೆಟು. ಸೊ ತುಂಬಾ ವಾಲಟಿಲಿಟಿ ಇತ್ತು. ಈ ವಾಲಟಿಲಿಟಿ ಅಂದ್ರೆ ಏನು, ಮಾರ್ಕೆಟಲ್ಲಿ ಆಗುವಂಥ ಏರಿಳಿತಗಳು. ಸೊ ಅದು ಜಾಸ್ತಿ ಆಗಿದೆ ಅಂತಂದರೆ ಹೈ ವಾಲಿಟಿ ಅಂತ ಹೇಳ್ತೀವಿ, ಕಡಿಮೆ ಇತ್ತು ಅಂತಂದರೆ ಕಡಿಮೆ ವಾಲಟಿಲಿಟಿ ಇದೆ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಏರಿಳಿತಗಳು, ಮಾರ್ಕೆಟಲ್ಲಿ ಏನು ಏರುಪೇರು ಆಗ್ತಾ ಇರುತ್ತೋ ಆ ಏರಿಳಿತಗಳನ್ನು ನಾವು ವಾಲಟಿಲಿಟಿ ಅಂತ ಕರಿತೀವಿ. 2020 ಮಾರ್ಚಿಂದ ಮಾರ್ಕೆಟ್ ಬೀಳೋಕೆ ಶುರು ಆಯಿತು. ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ನಿಫ್ಟಿ ಫಿಫ್ಟಿ ಏನಾಯಿತು, 12,000 ಇದ್ದಿರೋಂತಹ ನಿಫ್ಟಿ ಫಿಫ್ಟಿ 7,700ಕ್ಕೆ ಕ್ರ್ಯಾಶ್ ಆಯಿತು. ಎಷ್ಟೋ ಜನ ಏನು ಮಾಡಿಬಿಟ್ರು, ಇನ್ವೆಸ್ಟ್ಮೆಂಟ್ ಪಾಪ ಮಾಡ್ತಾಯಿದ್ರು, ಆದರೆ ಏನಾಗೋಯ್ತಪ್ಪ ಅಂತ ಅಂದರೆ ಭಯ ಪಟ್ಬಿಟ್ಟು ಪ್ಯಾನಿಕ್ ಆಗಿಬಿಟ್ಟು ಏನು ಮಾಡಿಬಿಟ್ರು, ಅವ್ರ ಇನ್ವೆಸ್ಟ್ಮೆಂಟ್ಗಳನ್ನ ವಿತ್ಡ್ರಾ ಮಾಡ್ಕೊಂಬಿಟ್ರು. ತಮಾಷೆ ಏನಪ್ಪ ಅಂತ ಅಂದರೆ ಆ ಟೈಮಲ್ಲಿ ಯಾರ್ಯಾರು ಜಾಣರಿದ್ರೋ ಅವರು ಅವ್ರ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಿದ್ರು. ಅವರು ಇವತ್ತು ಬಹಳ ಲಾಭ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ನಿಫ್ಟಿ 7,700ರಿಂದ 14,000ಕ್ಕೆ ಬರೀ ಒಂದೇ ವರ್ಷದಲ್ಲಿ ರಿಕವರ್ ಆಯಿತು. ಮೇನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಇದರಲ್ಲಿ ಶಾರ್ಟ್ ಟರ್ಮ್ ಯೋಚನೆ ಮಾಡೋದನ್ನು ನಾವು ನಿಲ್ಲಿಸಬೇಕು, ಲಾಂಗ್ ಟರ್ಮ್ಗೆ ಯೋಚನೆ ಮಾಡಬೇಕು, ಸ್ವಲ್ಪ ದೂರದಾಗಿ ಯೋಚನೆ ಮಾಡಬೇಕು. ಸೊ ಆತರಿಗೆ ಟಾಂಜನೆ ಅಂತಾರೆ, ಯಾವುದೇ ಥರದ್ದು ವಿಷಯನ ಆತರ ಆತರವಾಗಿ ಡಿಸಿಷನ್ ತೊಗೊಳ್ಳೋದು, ಶಾರ್ಟ್ ಟರ್ಮ್ಗೆ ಯೋಚನೆ ಮಾಡಿಬಿಟ್ಟು ಆ ಥರ ನಾವು ಮಾಡೋದು ಮಿಸ್ಟೇಕ್ ಆಗುತ್ತೆ. ಈ ರಿಟೈರ್ಮೆಂಟ್ ಪ್ಲಾನಿಂಗಿಗೂ ಕೂಡ ಸ್ಟಾಕ್ ಮಾರ್ಕೆಟ್ ಇಸ್ ಅ ಬೆಸ್ಟ್ ಅಲ್ಟರ್ನೇಟಿವ್. ಸೊ ಇದು ಬಂದು ನಾಲ್ಕನೇ ಕಾರಣ ಆಗಿರುತ್ತೆ ಯಾಕೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡೈವರ್ಸಿಫಿಕೇಷನ್ಗೆ. ಒಬ್ಬ ಗ್ರೇಟೆಸ್ಟ್ ಇನ್ವೆಸ್ಟರ್ ಇದ್ದಾರೆ, ನೀವು ಆಲ್ರೆಡಿ ಅವ್ರ ಹೆಸರು ಕೇಳಿರಬಹುದು, ವಾರನ್ ಬಫೆಟ್ ಅಂತ. ಅವ್ರು ಹೇಳಿದ್ದಾರೆ, ನೆವರ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಸೊ ಒಂದೇ ಬುಟ್ಟಿಲಿ ಎಲ್ಲ ಮೊಟ್ಟೆನೂ ಇಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ, ನೀವು ಈಗ ಒಂದು ಸೂಪರ್ ಮಾರ್ಕೆಟಿಂದ ಮೊಟ್ಟೆ ತೊಗೊಂಬರ್ತಾ ಇದ್ದೀರಾ, ಒಂದೇ ಕವರಲ್ಲಿ ಹಾಕ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಈಗ ಬೈ ಮಿಸ್ಟೇಕ್ ಆಗಿ ಕವರ್ ಬಿದ್ದೋಯ್ತಪ್ಪ, ಎಲ್ಲ ಮೊಟ್ಟೆನೂ ಒಡೆಯೋ ಚಾನ್ಸ್ ಇದೆ, ಅಥವಾ ಒಡೆದೋಗುತ್ತೆ ಆ್ಯಕ್ಚುಲಿ. ಅದೇ ನೀವು ಮೊಟ್ಟೆಯನ್ನು ಸಪ್ರೇಟ್ ಸಪ್ರೇಟ್ ಕವರ್ಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಕವರ್ ಬಿದ್ದರೂ ಕೂಡ ಇನ್ಮಿಕ್ಕಿರೋ ಮೊಟ್ಟೆಗಳು ಸೇಫ್ ಆಗಿರುತ್ತೆ. ಇದು ಸ್ಟಾಕ್ ಮಾರ್ಕೆಟ್ಗೂ ಕೂಡ ಅಪ್ಲೈ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಗೋಲ್ಡ್ ಕೆಳಗಡೆಗೆ ಹೋಗ್ತಾ ಇದೆ ಅಂತ ಅಂದರೆ ಸ್ಟಾಕ್ ಮಾರ್ಕೆಟ್ ಆ್ಯಕ್ಚುಲಿ ಮೇಲೆ ಹೋಗುತ್ತೆ. ಸೊ ಇದು ಇನ್ವರ್ಸ್ಲಿ ಕೋರಿಲೇಷನ್ ಇದೆ ಗೋಲ್ಡ್ಗೂ ಮತ್ತು ಸ್ಟಾಕ್ ಮಾರ್ಕೆಟ್ಗೂ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪ್ರಾಪರಾಗಿ ನಮ್ಮ ಹತ್ರ ಇರೋ ಎಲ್ಲ ದುಡ್ಡನ್ನು ತೊಗೊಂಡೋಗಿ ಗೋಲ್ಡಲ್ಲಿ ಹಾಕೋದಲ್ಲ. ಸೊ ಅದನ್ನು ಗೋಲ್ಡ್ಗೂ ಡಿವೈಡ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ಗೂ ಡಿವೈಡ್ ಮಾಡ್ಬೋದು. ಸೊ ದಟ್ ನಮ್ಮ ಪೋರ್ಟ್ಫೋಲಿಯೋ, ನಮ್ಮ ಹತ್ರ ಇರೋ ದುಡ್ಡು ಯಾವಾಗಲೂ ಬ್ಯಾಲೆನ್ಸಲ್ಲಿರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಡೈವರ್ಸಿಫಿಕೇಷನ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಕೂಡ. ಸೊ ಒಂದು ಬುಟ್ಟಿಯಾಗಿ ನಮ್ಮ ಕೆಲಸ ಮಾಡುತ್ತೆ ನಮ್ಮ ಇನ್ವೆಸ್ಟ್ಮೆಂಟನ್ನು ಮತ್ತೆ ಫರ್ದರ್ ಲೆವೆಲಲ್ಲಿ ಡೈವರ್ಸಿಫೈ ಮಾಡೋದಕ್ಕೆ. ಸೊ ಡೈವರ್ಸಿಫಿಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಡೈವರ್ಸಿಫೈ ಮಾಡೋದ್ರಿಂದ ನಮ್ಗೆ ಗೊತ್ತಿದ್ದೋ ಗೊತ್ತಿದ್ದೇನೋ ನಮ್ಮ ವಾಲಟಿಲಿಟಿ ಅಂತ ನಾನು ಹೇಳಿದೆ ಆಲ್ರೆಡಿ, ಆ ವಾಲಟಿಲಿಟಿ ರಿಸ್ಕನ್ನು ಕಡಿಮೆ ಮಾಡಬಹುದು ನಾವು ಈ ಥರ ಡೈವರ್ಸಿಫೈ ಮಾಡೋದ್ರಿಂದ. ಹೇಗೆ ಅಂತಂದರೆ, ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ, ಗೋಲ್ಡ್ ಕೆಳಗಡೆ ಹೋದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಸ್ಟಾಕ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಗೋಲ್ಡ್ ಕೆಳಗಡೆ ಬರ್ತಾ ಇರುತ್ತೆ. ಸೊ ಇದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಓವರಾಲ್ ಒಂದಕ್ಕೊಂದು. ಇದು ಡೈವರ್ಸಿಫಿಕೇಷನ್ ಬಗ್ಗೆ. ಇದು ನಮ್ಮ ಐದನೇ ಕಾರಣ ಆಗಿರುತ್ತೆ ಯಾಕೆ ಸ್ಟಾಕ್ ಮಾರ್ಕೆಟ್ನ ನಾವು ಕನ್ಸಿಡರ್ ಮಾಡ್ಬೋದು ನಮ್ಮ ಇನ್ವೆಸ್ಟ್ಮೆಂಟ್ಗೆ ಅಂತ. ಇದು ಐದನೇ ಕಾರಣ ಆಗಿರುತ್ತೆ. ಸೊ ಇಲ್ಲಿವರೆಗೂ ಎಷ್ಟೋ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಬೇಸಿಕಲಿ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟಿಂದ ಶುರು ಮಾಡಿದ್ದೀವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ, ಎಕ್ಸ್ಚೇಂಜಸ್ಗಳು ಯಾವ್ಯಾವುದು, ನಿಫ್ಟಿ ಫಿಫ್ಟಿ ಅಂದರೆ ಏನು, ಈ ಥರ ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಇಲ್ಲಿವರೆಗೂ. ಇದು ನಮ್ಮ ಮೊದಲನೆಯ ವಿಡಿಯೋ ಆಗಿರುತ್ತೆ. ಈ ಥರ ಸುಮಾರು ಮತ್ತೆ ಕಂಟಿನ್ಯೂಸ್ ಆಗಿ ನಾವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ನಮ್ಮ ಗ್ರೋ ಕನ್ನಡ ಚಾನಲ್ ಮೂಲಕ ಕನ್ನಡದಲ್ಲಿ ನಿಮಗೆ ತಲುಪಿಸೋಗ್ತಾ ಇದ್ದೀವಿ. ಸೊ ನಿಮ್ಮ ಕಡೆಯಿಂದ ನೀವೇನು ಮಾಡಬೇಕು, ಸಿಂಪಲ್, ನೀವು ಕಲ್ತ್ಕೋಬೇಕು ವಿಷಯಗಳನ್ನು. ಎರಡನೇದೇನಪ್ಪ ಅಂತ ಅಂದರೆ, ನಾವು ಹಾಕ್ತಾರೋಂಥ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಇಮ್ಮಿಡಿಯೇಟಾಗಿ ಸಿಗಬೇಕು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಎಷ್ಟೋ ಎಫರ್ಟ್ ಹಾಕಿರ್ತೀವಿ ನಾವು ಈ ಥರ ವಿಡಿಯೋ ಮಾಡಲಿಕ್ಕೆ, ನಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾರ್ಯಾರಿಗೆ ಈ ವಿಷಯದಲ್ಲಿ ಆಸಕ್ತಿ ಇದೆಯೋ ಅವರಿಗೆ. ಈ ಒಂದು ವಿಡಿಯೋ ನಿಮಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೇ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿರುವಂಥ ವಿಷಯಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಅಂದರೆ ನಿಮಗೆ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಮಾತ್ರ ಮಾಡಿರುವಂಥ ವಿಡಿಯೋಸ್ ಇದು.
ಇದರಲ್ಲಿ ಯಾವುದೇ ತರಹದ ಬೈಯಸಲ್ ರೆಕಮೆಂಡೇಷನ್ಸ್ ನ ನಾವು ಮಾಡಿಲ್ಲ ಯಾವುದೇ ವಿಷಯನ ನೀವು ಬೈಯಸಲ್ ರೆಕಮೆಂಡೇಷನ್ಸ್ ಅಂತ ತಿಳ್ಕೋಬೇಡಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಐದರ್ ಎಕ್ಸ್ಪರ್ಟ್ ನ ಕನ್ಸಲ್ಟ್ ಮಾಡಿ ಅಥವಾ ನೀವೇ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ಡಿಸಿಷನ್ಸ್ ತೆಗೆದುಕೊಳ್ಳತಕ್ಕದ್ದು ಯಾಕಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗೆ ನೀವೇ ಜವಾಬ್ದಾರರಾಗಿರ್ತೀರಾ ಧನ್ಯವಾದಗಳು Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.